ಆದರೆ ಅವ್ರ ಕುಟುಂಬದವರು ಅದನ್ನು ನಿರಾಕರಣೆ ಮಾಡಿದ್ರು ಅಂತ ಹೇಳೋದು ಅವ್ರ ಉದ್ದೇಶ. ಆದರೆ ಕನ್ನಡದ ಶಕ್ತಿ ಈ ಭಾಗದಲ್ಲಿ ಇಷ್ಟಿರುತ್ತೆ. ಮಧುಸ್ವಾಮಿ ಅವರೇ, ಇಟ್ ವಿಲ್ ಬಿ ಕರೆಕ್ಟೆಡ್, ಡೋಂಟ್ ವರಿ. ನಾವು ಅದನ್ನು ನನಗೆ ಅಷ್ಟು ಹಳ್ಳಿಯಿಂದ ಬಂದ್ಬಿಟ್ಟಿದ್ದೀನಿ, ದೊಡ್ಡಹಳ್ಳಿಯಿಂದ. ನಾನು 48 ವಯಸ್ಸಿಗೆ ಗ್ರಾಜುಯೇಟ್ ಆದವನು ಸರ್. ಕನ್ನಡ ಅಕಸ್ಮಾತ್ ಬದುಕಿದ್ರೆ ನಮ್ಮ ಹತ್ರನೇ ಹಳ್ಳಿಗಳಲ್ಲೇ. ನೀವೇನು ಹಳ್ಳಿಲಿ ಬಂದ್ರಿ ಅಂತ ಕನ್ನಡ ಕೊಲ್ಬೇಡ್ರಿ, ಗೊತ್ತಾಗ್ಲಿಲ್ಲ. ಕನ್ನಡ ಬದುಕ್ಸಿರೋರು ನಾವೇ ಹಳ್ಳಿ. ಸಾರಿ, ಕನ್ನಡ ಕಲ್ಚರ್ ಮಾಡ್ಬಿಟ್ಟಿದ್ದಾರೆ, ಬುದ್ಧಿ ಇಲ್ಲದೆ ನೋಡಿ. ಪರಮೇಶ್ವರ್ ಪೋರ್ಟ್ಫೋಲಿಯೋ ಸಂಚಿಕೆ ಮಾಡದೆ ಹಂಗೆ, ಪೋರ್ಟ್ಫೋಲಿಯೋ ಸಂಚಿಕೆ ಮಾಡದೆ ಹಂಗೆ. ಸೊ ಹಂಗೆ ಅಧ್ಯಕ್ಷ, ಅವರು ಕೊಟ್ಟಂತ ಅಮೂಲ್ಯವಾದಂತ ಸಂಸ್ಕಾರ, ವಂಶವೃಕ್ಷ, ಅವ್ರ ಸಿನಿಮಾಗಳು, ತರದ ತುಗಲಕ್, ಇವೆಲ್ಲ ಕೂಡ ಬೇಕಾದಷ್ಟು ಪ್ರಶಸ್ತಿಗಳನ್ನು, ರಾಷ್ಟ್ರ ಪ್ರಶಸ್ತಿಗಳು ಕೂಡ ಇವತ್ತು ಅವ್ರಿಗೆ ಸಿಕ್ತು. ಸೊ ಅವರು ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅಪಾರವಾದಂಥ ಅನುಭವವನ್ನು ಈ ದೇಶಕ್ಕೆ ಬಿಟ್ಟು ಹೋಗಿದ್ದಾರೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಂತಾಪ ಸೂಚಿಸುವಂಥ ಒಂದು ಸಂದರ್ಭ, ಅವಕಾಶ, ಭಾಗ್ಯ ತಾವು ಒದಗಿಸ್ಕೊಟ್ಟಿದ್ದೀರಿ. ಅವರೆಲ್ಲ ಅನುಯಾಯಿಗಳಿಗೆ ಸಿದ್ದರಾಮಯ್ಯನವ್ರು ಕರೆದು ಬಿಡ್ತಾರೆ, ಮುಕ್ತಾಯ ಮಾಡ್ತೀನಿ. ಬಹಳ ಸುದೀರ್ಘವಾಗಿರ್ತದೆ, ನನಗೆ ಸಂಕ್ಷಿಪ್ತ. ಇಲ್ಲ ಇಲ್ಲ ಇಲ್ಲ, ಅವರು ಸಂತಾಪನ ಸುದೀರ್ಘವಾಗಿ ಮಾಡೋದಲ್ಲ. ಸರಿ, ಸಂಕ್ಷಿಪ್ತವಾಗೇ ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ ಅವರಿಗೆ ನೀವು ಬಹಳ ಸುದೀರ್ಘವಾಗಿ ಮಾತಾಡ್ತೀರಿ, ಅದರಿಂದ ನನಗೆ ಅವಕಾಶ ಕೊಡಿ ಅಂದ್ರು. ಸಂತಾಪವನ್ನು ಸಂಕ್ಷಿಪ್ತವಾಗಿ ಮಾಡ್ತಾರೆ, ನಿಮ್ಗೇನು ಆತಂಕ ಬೇಡ ಅಂತ ಹೇಳಿದ್ರು. ಸಾಮಾನ್ಯ, ನೀವು ಅವರಾಗಿದ್ದಕ್ಕೆ ಈಲ್ಡ್ ಆಗಿದ್ದೀರಿ, ಇಲ್ಲದ್ರೆ ಹಠ ಮಾಡ್ತಿದ್ರಿ ಅಲ್ವಾ? ಅವರಾಗಿದ್ದಕ್ಕೆ ಈಲ್ಡ್ ಆಗಿದ್ದೆ ಕಾರಣ ಇರ್ಬೋದು. ಹಾ, ಗೊತ್ತು, ಹಳೆ ಮೂರಿಂಗ್ಸ್. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಮಂಡಿಸಿರ್ತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸ್ತಾ